ಎಂಬತ್ತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಹೇಳ್ತೇನೆ ಇದು ಇದಕ್ಕೆ ಕಾರಣ ನಮ್ಮೆಲ್ಲರ ಕ್ರಿಯಾಶೀಲರಾಗಿರ್ತಕ್ಕಂಥ ಜನಸಾಮಾನ್ಯರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರು ಹಾಗೆ ಹಾಗೆ ಹಗಲು ಇರಲು ಎನ್ನದೇ ಪ್ರತಿದಿನವೂ ಸಹಿತ ಹದಿನೆಂಟು ಇಪ್ಪತ್ತು ತಾಸುಗಳ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಸಮಿತಿಯವರು ಶಿವರಾಮ್ ಹೆಬ್ಬಾರ್ ಅವರು ಹಾಗೂ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತವನ್ನು ನಾನು ಇಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು ಬಹಳ ಕ್ರಿಯಾಶೀಲರಾಗಿ ಸಕ್ರಿಯರಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇವತ್ತು ನಾವು ಊಟದ ವ್ಯವಸ್ಥೆಯನ್ನು ನೋಡಿದಾಗ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಎಲ್ಲರನ್ನ ಇಲ್ಲಿ ಭಾಳ ಗೌರವದಿಂದ ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದಲೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ವಾಪಸ್ ಕೊಡ್ತಾ ನಾನು ಇಲ್ಲಿ ಯಾವುದೇ ರಾಜಕೀಯವನ್ನು ಮಾತನಾಡೋದಕ್ಕೆ ಬಂದಿಲ್ಲ ಆದರೆ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ನಾನು ಬಿ ಕೆ ಹರಿಪ್ರಸಾದ್ ಅವರು ಕಾಲೇಜ್ ಡೇ ಕಾಲೇಜ್ ದಿನಗಳಿಂದ ಸ್ನೇಹಿತರು ಆದರೆ ಅವರ ಮಾತಿನಲ್ಲಿ ನೇರವಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ಮಾತನಾಡಿರೋದ್ರಿಂದ ನಾನು ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂದರೆ ನಾನು ಒಪ್ಕೊಂಡಿದ್ದೀನಿ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಏನು ಹೇಳಿದರು ಅಂದರೆ ಈ ಬಾರಿಯ ಸಾಹಿತ್ಯ ಸಮ್ಮೇಳನದ ಪ್ರಮುಖ ಗೋಷ್ಠಿಗಳಲ್ಲಿ ಮುಸ್ಲಿಂ ಸಾಹಿತಿಗಳನ್ನು ದೂರ ಇಟ್ಟಿದ್ದಾರೆಂಬ ಆರೋಪ ಕೇಳಿಬಂದಿದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಈ ಆರೋಪವನ್ನು ನಿರಾಕರಿಸಿದವರು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದರೆ ಆರೋಪ ಎಲ್ಲೋ ಸತ್ಯವಾಗಿ ಕಾಣುತ್ತಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ಭಾಳ ವಿನಯದಿಂದ ಹೇಳ್ತಕ್ಕಂಥದ್ದು ನಾನು ನಿಂತಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಸಂತ ಶಿಶುನಾಳ ಶರೀಫರ ನಾಡಿನಲ್ಲಿ ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದವರು ಮಸೀದಿ ಮಂದಿರ ಕುರಾಣ ಪುರಾಣ ನಮಾಜು ನಮನಗಳ ಸಮನ್ವತೆಯನ್ನು ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿದಂಥ ಸಮಾನತೆಯ ಹರಿಕಾರರು ಸಂತ ಶಿಶುನಾಳ ಶರೀಫರ ನಾಡಿನಲ್ಲಿ ಮುಸ್ಲಿಮರಿಗೆ ನಾವು ಏನಾದ್ರು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯನ ಸಾಧ್ಯನ ಇದು ಎರಡನೇದಾಗಿ ಕುಲ 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 ಎಂದು ಹೊಡೆದಾಡದಿರಿ ಅನ್ನುವಂಥ ಕನಕದಾಸರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವು ಹಾಗಾಗಿ ಹಾಗಾಗಿ ಬಹಳ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ ನಾನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಇದೇ ಸಮ್ಮೇಳನದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸ್ಲಿಮರಿಗೆ ನಾವು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಹನ್ನೊಂದು ಜನರಿಗೆ ನಾವು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಸಾಹೇಬ್ ನಡಾಫ್ ಅನ್ನೋರಿಗೆ ನಾವು ಸನ್ಮಾನವನ್ನು ಮಾಡಿದ್ದೀವಿ ಖಾಜಾ ಸಾಹ್ ಅಮೀನ್ ಸಾಬ್ ಅವರಿಗೆ ಸನ್ಮಾನ ಮಾಡಿದ್ದೀವಿ ಆದರೆ ದೊಡ್ಡಮನಿಯವರು ಮತ್ತು ನಡಾಫ್ ಅಂದರೆ ಅವ್ರ ಇಲ್ಲಿ ನಮ್ಮ ಸರ್ ನೇಮ್ಗಳಿರೋದ್ರಿಂದ ಕುಟುಂಬದ ಹೆಸರು ಇರೋದರಿಂದ ಅವ್ರು ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳದೆ ತಿಳ್ಕೊಳ್ದೆ ನಾನು ಜೊತೆಗೆ ಭಾಳ ವಿನಯದಿಂದ ಇದ್ದೀನಿ ಭಾಳ ವಿನಯದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಎಂಬತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದೆ ಹೊರತು ಧರ್ಮ ಆಧಾರಿತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇಲ್ಲ ಜಾತಿ ಆಧಾರಿತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇಲ್ಲ ಇಲ್ಲಿ ಕನ್ನಡವೇ ಸಾರ್ವಭೌಮ ಇಲ್ಲಿ ಕನ್ನಡವೇ ಎಲ್ಲವೂ ಹಾಗಾಗಿ ಹಾಗಾಗಿ ಸಿದ್ದಯ್ಯ ಪುರಾಣಿಕವ್ರು ಹಾಗೆ ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಕ್ರಿಶ್ಚಿಯನ್ನರೇ ಆಗು ದೇವರನ್ನ ನಂಬಿಕೆ ಇಲ್ದಿರ್ತಕ್ಕಂಥ ಚಾರ್ವಾಹಕನಾಗು ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ